ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ. ಕಿರುತೆರೆ ತಾರಾ ಜೋಡಿ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಸರಳವಾಗಿ ವಿವಾಹವಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಲಕ್ಷ್ಮೀಬಾರಮ್ಮ ಧಾರಾವಾಹಿಯಲ್ಲಿ ಸತಿಪತಿಗಳಾಗಿ ಅಭಿನಯಿಸಿದ್ದ ಈ ಜೋಡಿ ನಿಜ ಜೀವನದಲ್ಲಿಯೂ ಕೂಡ ಸತಿಪತಿಗಳಾಗಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಇರುವ ಚಂದನ್ ಅವರ ಮನೆಯಲ್ಲಿಯೇ ಮದುವೆ ಸರಳವಾಗಿ ನಡೆದಿದೆ. ಮಾಂಗಲ್ಯ ಧಾರಣೆಯ ವೇಳೆ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಮಾಸ್ಕ್ ಧರಿಸಿ ಸರ್ಕಾರದ ನಿಯಮವನ್ನು ಪಾಲಿಸಿ ಮದುವೆಯಾಗಿದ್ದಾರೆ. ಈ ಜೋಡಿಯ ಮದುವೆಯಲ್ಲಿ ಚಂದನ್ ಹಾಗೂ ಕವಿತಾ ಅವರ ಕುಟುಂಬ ಸದಸ್ಯರು ಹಾಗೂ ಕೆಲವೇ ಕೆಲವು ಸ್ನೇಹಿತರು ಭಾಗಿಯಾಗಿದ್ರು. ಕಠಿಣ ಲಾಕ್ಡೌನ್ ಸಮಯದಲ್ಲಿ ನಡೆದಿರುವ ಮದುವೆ ಬಗ್ಗೆ ಚಂದನ್ ಹಾಗೂ ಕವಿತಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಮದುವೆಯಾದ ಒಂದೇ ದಿನಕ್ಕೆ ಗಂಡನ ಮನೆ ಸೇರಿದ ಕವಿತಾ ಗೌಡರವರು ಅವರ ತಾಯಿಗೆ ಕರೆ ಮಾಡಿ ಕಣ್ಣೀರು ಹಾಕಿದ್ದು ಹೇಳಿದ್ದೇನು ಗೊತ್ತಾ? ಕೇಳಿದ್ರೆ ನಿಜಕ್ಕೂ ನೀವೆಲ್ಲ ಶಾಕ್ ಆಗ್ತೀರಾ. ಹಾಗಾದ್ರೆ ಏನಿದು ಸುದ್ದಿ, ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಚಂದನ್ ಮತ್ತು ಕವಿತಾ ಈ ಜೋಡಿ ನಿಮಗೆ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಹೌದು, ಕೆಲವು ದಿನಗಳ ಹಿಂದೆಯಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡು ಈ ಜೋಡಿ ಕಳೆದ ವರ್ಷ ಲಾಕ್ಡೌನ್ ಸಡಿಲಿಕ್ಕೆ ಆದ ನಂತರ ಟ್ರೆಕ್ಕಿಂಗ್ ಎಂದು ತುಂಬಾ ಕಡೆ ಸುತ್ತಾಡಿದ್ದರು. ಇದಕ್ಕಿಂತ ಮುಂಚೆ ತಾವಿಬ್ಬರು ಒಳ್ಳೆಯ ಸ್ನೇಹಿತರು ಮಾತ್ರ ಆಗಿದ್ದೆವು. ಆದರೆ ದಿಢೀರ್ ಎಂದು ಇಬ್ಬರು ಸಹ ಮದುವೆಯಾಗುವ ಪ್ಲಾನ್ ಮಾಡಿಕೊಂಡೆವು. ತುಂಬಾ ದಿನಗಳ ಕಾಲ ಲವ್ ಮಾಡಬೇಕು ಎಂದು ಏನೂ ಅನ್ಸಿರ್ಲಿಲ್ಲ. ಡೈರೆಕ್ಟ್ ಆಗಿ ಮದುವೆ ಆಗಿ ಬಿಡೋಣ ಎನ್ಸಿತ್ತು. ಅದಕ್ಕಾಗಿ ಇಬ್ಬರು ಮಾತನಾಡಿಕೊಂಡು ಡೈರೆಕ್ಟ್ ಆಗಿ ಮದುವೆಗೆ ಪ್ರಪೋಸಲ್ ಮಾಡಿಕೊಂಡಿದ್ದೆವು ಎಂದು ಹೇಳಿದ್ದಾರೆ. ಇನ್ನು ಮದುವೆಯಾದ ಮೊದಲ ದಿನವೇ ಕವಿತಾ ಗೌಡ ಚಂದನ್ ಮನೆಯಲ್ಲಿ ಕಣ್ಣೀರು ಹಾಕಲು ಕಾರಣವೇನು ಅದನ್ನ ನೋಡುವುದಾದ್ರೆ, ಮದುವೆಯಾದ ಒಂದೇ ದಿನಕ್ಕೆ ಗಂಡನ ಮನೆಯಲ್ಲಿ ಬಂದಿರುವ ಕವಿತಾ ಗೌಡ ಅವರಿಗೆ ಅವರ ಅಮ್ಮ ತುಂಬಾ ನೆನಪಾಗಿದ್ದಾರಂತೆ. ಮೊದಲೇ ತಂದೆಯನ್ನ ಕಳೆದುಕೊಂಡ ಕವಿತಾ ಅವರಿಗೆ ತಾಯಿಯನ್ನ ಒಂಟಿಯಾಗಿ ಮಾಡಿ ಬರಲು ಇಷ್ಟ ಇರಲಿಲ್ಲ. ಫೋನ್ ಮಾಡಿ ತಾಯಿಯ ನೆನಪು ಮಾಡಿಕೊಂಡು ನನಗೆ ತುಂಬಾ ಕಾಡ್ತಾ ಇದೆ, ತಮ್ಮನನ್ನ ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಹೇಳಿದಾಗ ಕವಿತಾ ಗೌಡ ಅವರ ತಾಯಿ ಹೆಣ್ಣಾಗಿ ಹುಟ್ಟಿದ ಮೇಲೆ ಎಷ್ಟು ದಿನ ತಂದೆ ತಾಯಿ ಮನೆಯಲ್ಲೇ ಇರಲು ಸಾಧ್ಯ ಹೇಳಿ? ಗಂಡನ ಮನೆಯ ದೀಪ ಬೆಳಕಬೇಕಾದದ್ದು ಹೆಣ್ಣಿನ ಜವಾಬ್ದಾರಿ. ದಿನ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತೆ. ಚಂದನ್ ಅಂತ ಗಂಡ ಸಿಗಲು ನೀನು ಪುಣ್ಯ ಮಾಡಿರ್ಬೇಕು. ಚಂದನ್ ಅಮ್ಮನನ್ನೇ ನೀನು ನಿಮ್ಮ ಅಮ್ಮ ಎಂದುಕೋ. ನಾವು ಕೂಡ ಆಗಾಗ ಫೋನ್ ಮಾಡ್ತಿರ್ತೇವೆ, ಆಗಾಗ ಕೂಡ ಬಂದು ಹೋಗ್ತೇವೆ. ನೀನು ತಲೆ ಕೆಡಿಸಿಕೊಳ್ಬೇಡ, ಚಂದನ್ನ ಚೆನ್ನಾಗಿ ನೋಡ್ಕೋ ಎಂದು ಹೇಳಿದ್ದಾರೆ. ಚಂದನ್ ಹಾಗೂ ಕವಿತಾ ಗೌಡ ಅವರ ಸುಖ ಸಂಸಾರಮಯವಾಗಿರಲಿ ಎಂದು ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ.